ಹಾಯ್, ನಾನು ಸುಫ್ರಮ್ ಟೆಕ್ ಅಂಡ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒನ್ ಪ್ಲಸ್ ನಾರ್ಡ್ ಸೀರೀಸ್ನಲ್ಲಿ ಲಾಂಚ್ ಆಗಿರುವಂಥ ಮೊದಲ ಟ್ರೂ ವೈರ್ಲೆಸ್ ಇಯರ್ಫೋನ್ ಇರುವಂಥದ್ದು ಒನ್ ಪ್ಲಸ್ ನಾರ್ಡ್ ಬಡ್ಸ್ ಅಂತ. ಈ ಒಂದು ಟಿ ಡಬ್ಲ್ಯೂ ಎಸ್ ಇಯರ್ಫೋನ್ ಏನಿದೆ, ಇದು ಸುಮಾರು 2800 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಬಡ್ಸನ್ನು ಪರ್ಚೇಸ್ ಮಾಡ್ಬೋದಾ? ಒಂದು ಪ್ರೈಸ್ ರೇಂಜ್ಗೆ ಇದು ಚೆನ್ನಾಗಿದೆಯಾ ಅಥವಾ ಇದಕ್ಕಿಂತ ಚೆನ್ನಾಗಿರುವಂಥ ಸಿಗುತ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಒನ್ ಪ್ಲಸ್ ನಾರ್ಡ್ ಬಡ್ಸ್ ಅನ್ನ ಅನ್ಬಾಕ್ಸ್ ಮಾಡಿ. ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಒಂದು ಕೇಸು ಮತ್ತು ಅದ್ರ ಒಳಗಡೆ ಒಂದು ಬಡ್ಸ್ ಇರುತ್ತೆ. ಫಸ್ಟ್ ಲುಕ್ಕಲ್ಲಿ ತುಂಬ ಯುನೀಕ್ ಡಿಸೈನ್ ಅಂತ ಅನ್ನಿಸ್ತಾ ಇರುವಂತ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ಅದರಲ್ಲಿ ನಿಮಗೆ ಒಂದು ಚಾರ್ಜಿಂಗ್ ಕೇಬಲ್ಲು, ಟೈಪ್ ಸಿ ಚಾರ್ಜಿಂಗ್ ಕೇಬಲ್ಲು, ಒಂದು ಒಳ್ಳೆಯ ವಿಷಯ ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಇದೆ ಮತ್ತು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ರೆಡ್ ಕೇಬಲ್ ಒನ್ ಪ್ಲಸ್ ಅವ್ರು ಕಳಿಸ್ತಾರೆ, ಮೆಂಬರ್ಶಿಪ್ ಕಾರ್ಡ್ ಏನೋ ಇದೆ. ಸೊ ಅದು ಬಿಟ್ಟರೆ ಬೇರೇನು ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ನೋಡಿ, ಡೈರೆಕ್ಟಾಗಿ ಒಂದು ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ರೀತಿ ಕೇಸನ್ನು ಮೋಸ್ಟ್ಲಿ ನಾನು ಅನ್ಬಾಕ್ಸ್ ಮಾಡಿಲ್ಲ. ತುಂಬ ಯುನೀಕ್ ಆಗಿದೆ ಡಿಸೈನು, ಮತ್ತು ಈ ಒಂದು ಬಡ್ಸ್ನ ಡಿಸೈನ್ ಕೂಡ ಅಷ್ಟೇ ತುಂಬ ಯುನೀಕ್ ಆಗಿರುವಂಥದ್ದು. ಒಂದು ರೀತಿ ಫೋನ್ಗಳು ಹೆಂಗೆ ಈ ರೀಸೆಂಟ್ ಡೇಸಲ್ಲಿ ಹೆಂಗೆ ಒಂದು ರೀತಿ ಫ್ಲ್ಯಾಟ್ ಫ್ರೇಮನ್ನು ಹೊಂದಿರುವಂಥ ಫೋನ್ಗಳು ಬರ್ತಾವಲ್ವ, ಅದೇ ರೀತಿ ಇದರಲ್ಲೂ ಕೂಡ ಒಂದು ರೀತಿ ಫ್ಲ್ಯಾಟ್ ಡಿಸೈನ್ನ ಈ ಒಂದು ಬಡ್ಸು ಕೂಡ ಹೊಂದಿದೆ, ಮತ್ತು ಒಂದು ಕೇಸು ಕೂಡ ಹೊಂದಿರುವಂಥ ತುಂಬ ಯುನೀಕ್ ಡಿಸೈನ್ ಅದ. ಸಖತ್ತಾಗಿದೆ ಒಂದು ರೀತಿ ನೋಡೋದಕ್ಕೆ. ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ, ಕೆಲವು ಜನಕ್ಕೆ ಇಷ್ಟ ಆಗದೆ ಇರ್ಬೋದೇನೋ. ಸೊ ಈ ಒಂದು ಏನು ಫ್ಲ್ಯಾಟ್ ಡಿಸೈನ್ ಇದೆ ಅದು ಒಂದು ರೀತಿ ಮ್ಯಾಟ್ ಫಿನಿಷನ್ ಹೊಂದಿದ್ರೆ ಟಚ್ ಸೆನ್ಸಿಟಿವ್ ಏರಿಯಾ, ಒಂದು ರೀತಿ ಗ್ಲಾಸಿ ಫಿನಿಷು, ಮತ್ತು ಈ ಒಂದು ಬಡ್ಸ್ ಮೇಲ್ಗಡೆ ಏನಿದೆ ಅದು ಪ್ಲಾಸ್ಟಿಕ್ ಫೀಲ್ ಅಂತ ಪ್ಲಾಸ್ಟಿಕ್ ಗೊತ್ತಾಗ್ಬಿಡುತ್ತೆ, ಪ್ಲಾಸ್ಟಿಕ್ ಬಿಲ್ಡು ಅಂತ. ಮುಂದ್ಗಡೆ ಸಿಲಿಕಾನ್ ಟಿಪ್ಸ್ ಇದೆ, ಒಂದು ಒಳ್ಳೆಯ ವಿಷಯ, ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಸೊ ನಿಮ್ಮ ಕಿವಿಯ ಸೈಜ್ ತಕ್ಕಂಗೆ ಈ ಒಂದು ಟಿಪ್ಸನ್ನು ನೀಡಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ನೀವು ಡೈರೆಕ್ಟಾಗಿ ಒಂದು ಕೇಸ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ತೀನಿ. ಇದರಲ್ಲಿ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ ಇದೆ, ಸೊ ನಮ್ಗೆ ಗೊತ್ತಾಗುತ್ತೆ ಪೇರಿಂಗ್ ಮಾಡೆಲ್ ಇದೆಯಾ, ಕನೆಕ್ಟ್ ಆಗಿದೆ ಹೆಂಗೆ ಅಂತ. ಮತ್ತೊಂದು ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ ಪೇರ್ ಮಾಡೋದಕ್ಕೆ, ಹಿಂದ್ಗಡೆ ಕಾಣದೇ ಇಲ್ಲ ಅದು ಬಟನ್ ಇದೆಯಲ್ವಾ ಅಂತ. ಒಂದು ಟೈಪ್ ಸಿ ಪೋರ್ಟ್ ಪಕ್ಕ ಇದೆ, ಸೊ ಸಣ್ಣದಾಗಿ ನೋಡ್ಬೋದು. ಇಲ್ಲಿ ನೀವು ಪೇರ್ ಮಾಡೋ ಟೈಮಲ್ಲಿ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಪೇರಿಂಗ್ ಮಾಡೋಗುತ್ತೆ. ಆಗಲೇ ಹೇಳ್ದಂಗೆ ಟೈಪ್ ಸಿ ಪೋರ್ಟ್ ಇದೆ, ಒಂದು ಒಳ್ಳೆಯ ವಿಷಯ. ಫ್ಲ್ಯಾಟ್ ಡಿಸೈನ್, ತುಂಬ ಪ್ಲಾಸ್ಟಿಕ್ ಬಿಲ್ಡು ಆಬ್ವಿಯಸ್ಲಿ, ಬಟ್ ಡಿಸೈನ್ ತುಂಬ ಚೆನ್ನಾಗಿದೆ. ಮತ್ತು ಈ ಒಂದು ಏನು ಬಡ್ಸಿದೆ ಅದು ಮ್ಯಾಗ್ನೆಟಿಕ್ ಡಾಕ್ನ ಮುಖಾಂತರ ಈ ಒಂದು ಕೇಸಿಗೆ ಕನೆಕ್ಟ್ ಆಗಿರುತ್ತೆ. ಸೂಪರ್ ವಿಷಯ. ಸೊ ಈ ಮೂರನ್ನೂ ಕೂಡ ನಾವು ಆರಾಮಾಗಿ ಒಂದು ಅಪ್ಲಿಕೇಶನ್ ಕನೆಕ್ಟ್ ಮಾಡ್ಕೋಬೋದು. ಮೂರರಲ್ಲೂ ಕೂಡ ಎಷ್ಟು ಬ್ಯಾಟ್ರಿ ಇದೆ ಅಂತ ಒಂದು ಅಪ್ಲಿಕೇಶನ್ ತೋರಿಸುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಆಗಲೇ ಹೇಳ್ದಂಗೆ ಈ ಒಂದು ಬಡ್ಸ್ನ ಡಿಸೈನ್ ಕೂಡ ಯುನೀಕ್ ಆಗಿರುವಂಥದ್ದು, ತುಂಬ ಲೈಟ್ ವೈಟ್ ಕೂಡ ಇದೆ. ಈ ಒಂದು ಬಡ್ಸ್ ಏನಿದೆ ಕೇವಲ 4.82 ಗ್ರಾಮ್ ವೇಟ್ ಇರುವಂಥದ್ದು. ಓವರಾಲ್ ಈ ಒಂದು ಚಾರ್ಜಿಂಗ್ ಕೇಸು ಸುಮಾರು 41.7 ಗ್ರಾಮ್, ಒಂದು ರೀತಿ ಲೈಟ್ ವೈಟ್ ಅಂತಲೇ ಹೇಳ್ಬೋದು. ಮತ್ತು ಇದು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಈ ಒಂದು ಕೇಸ್ ಮತ್ತು ಈ ಒಂದು ಬಡ್ಸು. ಒಂದೇನಪ್ಪ ಅಂದಿದ್ರು ಕೇವಲ IP55 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥ, ಸ್ವಲ್ಪ ಕಡಿಮೆ ವಾಟರ್ ರೆಸಿಸ್ಟೆನ್ಸು, ಬಟ್ ಸ್ಟಿಲ್ ನೀರಿಗೆ ಅದು ಹಾಕೊಂಡು ಸ್ನಾನ ಮಾಡಿದ್ರು ಕೂಡ ಅಂತ ಏನು ಪ್ರಾಬ್ಲಮ್ ಆಗಲ್ಲ. ಸ್ವೆಟ್ ಆಗ್ತಾ ಇದ್ದೀರ ಅಂದರೆ ನಂಗೆ ಅನ್ನಿಸ್ದಂಗೆ ಏನು ತೊಂದರೆ ಆಗೋದಿಲ್ಲ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಆಗಲೇ ಹೇಳ್ದಂಗೆ ಈ ಒಂದು ಇಯರ್ಫೋನನ್ನು ನಿಮ್ಮ ಫೋನಿಗೆ ಈ ಮೆಲೋಡಿ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಇಯರ್ಫೋನ್ ನಿಮ್ಮ ಫೋನಿಗೆ ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಅಲ್ಲೇ ಕೆಲವೊಂದು ಫೀಚರ್ನ ಕಂಟ್ರೋಲ್ ಕೂಡ ಮಾಡ್ಬೋದು. ಈ ಒಂದು ಟಚ್ ಸೆನ್ಸಿಟಿವ್ ಬಟನ್ಸ್ಗಳನ್ನ ಅಲ್ಲೇ ಕಸ್ಟಮೈಸ್ ಮಾಡ್ಬೋದು ಆಯಿತಾ. ಮತ್ತು ಇದರಲ್ಲಿ ಯಾವುದೇ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕೆಲವೊಂದು ಮೋಡ್ಗಳನ್ನ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಸೊ ಅಪ್ಲಿಕೇಶನ್ ಪರವಾಗಿಲ್ಲ, ತುಂಬ ಮಿನಿಮಲಿಸ್ಟಿಕ್ ಫೀಚರ್ ಒಂದು ಹೆವಿ ಫೀಚರ್ಗಳಿಲ್ಲ. ಅದೇ ಕಸ್ಟಮೈಸ್ ಮಾಡ್ಕೊಂಡು ಬಟನ್ ಬಿಟ್ಟರೆ ಅಂತ ಅಡಿಷನಲ್ ಫೀಚರ್ ನಿಮಗೆ ಸಿಗೋದು, ಕೆಲವೊಂದು ಬೇಸನ್ನು ಅಡ್ಜಸ್ಟ್ ಮಾಡ್ಕೊಂಡು. ಸೊ ಆ ರೀತಿ ಎಲ್ಲ ಇದೆ, ಅದು ಬಿಟ್ಟರೆ ಅಡಿಷನಲ್ ಫೀಚರ್ ಇಲ್ಲ. ಒಂದೇನಪ್ಪ ಅಂತಂದರೆ ಇದರಲ್ಲಿ ಒಂದು ಇಯರ್ಫೋನಲ್ಲಿ ಎರಡೆರಡು ಟೋಟಲ್ 4 ಮೈಕ್ರೋಫೋನ್ ಇದೆ ಆಯಿತಾ ಇದರಲ್ಲಿ. ಸೊ ಸ್ಟಿಲ್ ಕೊಡ್ಬೋದಾಗಿತ್ತು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಬಟ್ ಕೊಟ್ಟಿಲ್ಲ ಅವರು. ಕೊಟ್ಟು ಇನ್ನೂ ಚೆನ್ನಾಗಿರ್ತಿತ್ತು, ಆದರೆ ಕಾಲ್ ನಿಮಗೆ ಕಾಲ್ ಬಂತು ಅಂತ ರಿಸೀವ್ ಮಾಡಿಕೊಂಡು ಮಾತಾಡೋ ಟೈಮಲ್ಲಿ ಅದು ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತಂತೆ. ಸೊ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಅಂತಾರೆ. ಸೊ ನಾನು ಚೆಕ್ ಮಾಡ್ದಂಗೆ ಪರವಾಗಿಲ್ಲ, ಒಂದು ಅವರಿಗೆ ಅದು ಕೆಲಸ ಮಾಡು ಅಂದರೆ ಅಷ್ಟೊಂದು ನಾಯ್ಸ್ ಆ ಕಡೆಯವರಿಗೆ ಅಷ್ಟೊಂದು ನಾಯ್ಸ್ ಕೇಳೋದಿಲ್ಲ. ಓಕೆ ಅಂತೀನಿ ನಾನು. ಸೊ ನಾನು ಚೆಕ್ ಮಾಡ್ದಂಗೆ ಇನ್ನು ಈ ಒಂದು ಇಯರ್ಫೋನಲ್ಲಿ ಬ್ಲೂಟೂತ್ 5.2 ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಸುಮಾರು ಒಂದು 10 ದೂರ ಇದ್ದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ, ಏನು ತೊಂದರೆ ಆಗಿಲ್ಲ. ಕ್ಲಾರಿಟಿ ಕೂಡ ಅಂದರೆ ನಿಮಗೆ ಅದು 5.2 ಡಾಟಾ ಟ್ರಾನ್ಸ್ಫರ್ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಪೀಡು. ಸೊ ಅದರಿಂದ ಕ್ಲಾರಿಟಿ ವಾಯ್ಸ್ ಸೌಂಡ್ ಕ್ಲಾರಿಟಿ ಕೂಡ ಬೆಟರ್ ಇರುತ್ತೆ ನೀವು ಏನಾದರೂ 5.0 ಬ್ಲೂಟೂತ್ ಇದು ಇರೋದಕ್ಕೆ ಕಂಪೇರ್ ಮಾಡಿಕೊಂಡ್ರೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಒಂದು
ಕೇಸ್ ಏನಿದೆ, ಇಯರ್ಫೋನ್ ಏನಿದೆ, ಇದು ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಕೇವಲ 10 ನಿಮಿಷ ಚಾರ್ಜ್ ಮಾಡಿ ಸುಮಾರು 5 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಸೊ ಕ್ರೇಜಿ ವಿಷಯ ಅಂತೀನಿ. ಓವರಾಲ್ ಈ ಒಂದು ಕೇಸ್ ಏನಿದೆ ಇದು ಸುಮಾರು 30 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡುತ್ತೆ. ಇನ್ನು ಬಡ್ಸಿಗೆ ಬಂತು ಅಂತಂದರೆ 7 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಈ ಒಂದು ಕೇವಲ ಬಡ್ಸಿಂದ ಮಾಡ್ಬೋದು. ಇನ್ ಕೇಸ್ ನೀವು ಕಂಟಿನ್ಯೂಸ್ ಆಗಿ ಕಾಲಲ್ಲಿ ಮಾತನಾಡ್ತಾ ಇದ್ದೀರಾ ಅಂದರೆ ಸುಮಾರು 3.5 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಕಾಲಲ್ಲಿ ಮಾತಾಡ್ಬೋದು ಆಯಿತಾ. ಸೊ ಮ್ಯೂಸಿಕ್ ಆದರೆ ಸುಮಾರು 7 ಗಂಟೆ ಆಗುತ್ತೆ. ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ಪನೇ, ಯೂಶ್ವಲಿ 5.5 ಗಂಟೆಗಿಂತ ಜಾಸ್ತಿ ಇದ್ದರೆ ಯೂಶ್ವಲಿ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ಬೋದು ಮ್ಯೂಸಿಕ್ಕಲ್ಲಿ. ಇನ್ನು ಈ ಒಂದು ಇಯರ್ಫೋನ್ನ ಕ್ಲಾರಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಒಂದು ಇಯರ್ಫೋನಲ್ಲಿ ಸುಮಾರು 12.4 mmನ ಡ್ರೈವ್ ಇದೆ ಆಯಿತಾ. ಸೊ ತುಂಬ ದೊಡ್ಡ ಡ್ರೈವ್. ಸೊ ಬೇಸ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಹೌದು, ಬೇಸ್ ಡ್ರೈವ್ ದೊಡ್ಡದಾಗಿರೋ ಕಾರಣ ಬೇಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಜೋರಾಗಿ ಕೇಳುತ್ತೆ ಆಯಿತಾ, ಕಿತ್ಕೊಂಡು ಕೇಳುತ್ತೆ. ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಇದು ಡಾಲ್ಬಿ ಅಟ್ಮೋಸನ್ನು ಕೂಡ ಡಿಕೋಡ್ ಮಾಡಬೇಕಂತ ಸಾಮರ್ಥ್ಯ. ಇನ್ ಕೇಸ್ ನಿಮ್ಮ ಫೋನಲ್ಲಿ ಡಾಲ್ಬಿ ಅಟ್ಮೋಸ್ ಪ್ಲೇ ಆಗ್ತಾ ಇದೆ ಅಂತ ಅಂದರೆ ಬ್ಲೂಟೂತ್ ಮುಖಾಂತರ ಬೇಕಾದ್ರೆ ನೀವು ಒಂದು ಡಾಲ್ಬಿ ಅಟ್ಮೋಸನ್ನು ಪ್ಲೇ ಮಾಡ್ಬೋದು. ಒಂದು ಸೂಪರ್ ವಿಷಯ ಅಂತೀನಿ. ಓವರಾಲ್ ಈ ಒಂದು ಇಯರ್ಫೋನ್ನ ಬೇಸ್ ಮತ್ತು ಕ್ಲಾರಿಟಿ ಸೂಪರ್ ಆಗಿದೆ. ಬೆಲೆಗೆ ಹೋಲಿಸ್ಕೊಂಡ್ರೆ ನಂಗೆ ಅನ್ನಿಸ್ತಂಗೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತಂಗೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲಾಂದ್ರೂ ಕೂಡ ಡಿಜಿಟಲ್ಲಾಗಿ ಏನು ನಾಯ್ಸ್ ಕ್ಯಾನ್ಸಲೇಷನ್ ಮಾಡೋದು ಅದನ್ನೇ ಕೊಡ್ಬೋದಾಗಿದೆ. 2 ಮೈಕ್ರೋಫೋನ್ ಇದೆ, ಆರಾಮ್ ಮಾಡ್ಬೋದಾಗಿದೆ, ಬಟ್ ಅವ್ರು ಕೊಟ್ಟಿಲ್ಲ. ಸೊ ಇದಿಷ್ಟು ಈ ಒಂದು ಇಯರ್ಫೋನ್ನ ಮೇನ್ ಫೀಚರ್ಸ್. ಸೊ ಇದರಲ್ಲಿ ನನಗೆ ಕೆಲವೊಂದು ಇಷ್ಟ ಆಗದಿರುವಂಥ ವಿಷಯ ಕೂಡ ಇರುವಂಥದ್ದು ಆಯಿತಾ. ಸೊ ಡಿಸೈನನ್ನು ಯುನೀಕ್ ಆಗಿದೆ ಆಯಿತಾ. ನಾವು ಕಿವಿ ಹಾಕೊಂಡ ಕಂಫರ್ಟಬಲ್ ಅನ್ನೋ ಕೂರುತ್ತೆ ಆಯಿತಾ. ನಿಮ್ಮ ಕಿವಿ ಸೈಜ್ ತಕ್ಕಂಗೆ ಬಟ್ಸ್ ಚೇಂಜ್ ಮಾಡ್ಕೊಳ್ಳಿ. ಬಟ್ ನಮ್ಮ ಕಿವಿಗೆ ಹೆವಿ ಅಂತ ಅಂದರೆ ನಾವು ಮುಟ್ಟಿದಾಗ, ನಾವು ಮುಟ್ಟಿಲ್ಲ ಅಂದರೆ ಏನು ಅನಿಸಲ್ಲ, ಮುಟ್ಟಿದಾಗ ಏನು ಇಷ್ಟೊಂದು ಅಪ್ಪ ಇದೆ ಅಂತ ಅನಿಸ್ಬಿಡುತ್ತೆ. ಏನಕ್ಕೆಂದರೆ ತುಂಬ ದೊಡ್ಡ ಒಂದು ಇದನ್ನು ಕೊಟ್ಟಿದ್ದಾರೆ ಆಯಿತಾ. ಬ್ಯಾಟ್ರಿ ಬ್ಯಾಕಪ್ಪು ಜಾಸ್ತಿ ಇದೆ, ಬಟ್ ಸ್ಟಿಲ್ ಒಂದು ರೀತಿ ಕಿವಿ ಟಚ್ ಮಾಡಿಕೊಂಡ್ರೆ ಏನೋ ದೊಡ್ಡದಾಗಿದೆ ಅನ್ನೋ ಒಂದು ಫೀಲ್ನ ಕೊಡುತ್ತೆ, ಅಷ್ಟು ದೊಡ್ಡದಾಗಿಲ್ಲ ಅಂದರೂ ಕೂಡ. ಮತ್ತು ಇದು IP55 ರೇಟಿಂಗು X5ಗಿಂತ ಎಷ್ಟೋ ಬೆಟರ್, ಇನ್ನೂ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿರ್ತದೆ. ಬಟ್ ಓಕೆ, ಇದು IP55 ಕೂಡ ಒಂದು ಲೆವೆಲ್ಗೆ ಓಕೆ ಅಂತೀನಿ. ಅದನ್ನು ಬಿಟ್ಟರೆ ಈ ಒಂದು ಇಯರ್ಫೋನ್ ಏನಿದೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ. ಸೊ ಇದಕ್ಕಿಂತ ಒಂದು 300-400 ರೂಪಾಯಿ ಜಾಸ್ತಿ ಮಾಡಿಕೊಂಡ್ರೆ 1,500 ರೂಪಾಯಿಗೆಲ್ಲ ನಿಮ್ಗೆ ಆರಾಮಾಗಿ ಒಂದು ಒಳ್ಳೆ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ಇಯರ್ಫೋನ್ಗಳು ಸಿಕ್ಬಿಡ್ತವೆ. ಇವ್ರು ಕೊಡ್ಬೋದಾಗಿತ್ತು ಬಟ್ ಕೊಟ್ಟಿಲ್ಲ. ಸೊ ಒನ್ ಪ್ಲಸ್ ಬ್ರ್ಯಾಂಡಿಂಗಲ್ಲಿ ನೋಡಿಕೊಂಡ್ರೆ, ಬ್ರ್ಯಾಂಡಿಂಗನ್ನು ನೋಡಿಕೊಂಡ್ರೆ ಈ ಒಂದು ಇಯರ್ಫೋನ್ ಪರವಾಗಿಲ್ಲ ಅಂತೀನಿ. ಯೂಶ್ವಲಿ ಒನ್ ಪ್ಲಸ್ದೆಲ್ಲ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ. ಸೊ ಇಷ್ಟು ಈ ಒಂದು ಒನ್ ಪ್ಲಸ್ ನಾರ್ಡ್ ಬಡ್ಸ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಈ ಒಂದು ಕೇಸ್ ಲುಕ್ಕು ಬಡ್ಸ್ ಲುಕ್ಕೆಲ್ಲ ಚೆನ್ನಾಗಿದೆ, ಬಟ್ ಬೆಲೆ ಸ್ವಲ್ಪ ಕಡಿಮೆ ಆಗಿದ್ರು ತುಂಬ ಚೆನ್ನಾಗಿರ್ತಾಯಿತ್ತು ನಂಗೆ ಅನ್ನಿಸ್ತಂಗೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ಇದರಲ್ಲಿ.